ಹಾಯ್ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ಆ ದೇಶ ವಾಪಸ್ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಬಂದಿದೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮಾಡಿ ಶಿಕ್ಷಣ ಸಚಿವರ ಸೂಚನೆ ಮೇರೆಗೆ ಲಿಖಿತ ಪರೀಕ್ಷೆ ಮಾದರಿಯಲ್ಲಿ ನಿಮಗೆ ದ್ವಿತೀಯ ಪಿ ಯು ಸಿ ಪ್ರಾಯೋಗಿಕ ಪರೀಕ್ಷೆ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ನ ನಿಮ್ಮದು ಲಿಖಿತ ಪರೀಕ್ಷೆ ರಿಟರ್ನ್ ಎಕ್ಸಾಮ್ ಮಾದರಿಯಲ್ಲೇ ನಡೆಸಬೇಕು ಅಂತ ಹೇಳಿ ಈ ಹಿಂದೆ ಆದೇಶ ಓಡಿಸಿದ್ರು ಈಗ ಅಂದರೆ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಯಾರೆಲ್ಲ ದ್ವಿತೀಯ ಪಿ ಯು ಸಿ ಪರೀಕ್ಷೆಗೆ ಬರ್ತಾ ಇದಾರೆ ಅವರಿಗೆ ಸುತ್ತೋಲೆ ಓಡಿಸಿದ್ರು ಅದನ್ನು ತಡೆ ಹಿಡಿದಿದ್ದಾರೆ ವಾಪಸ್ ತಗೊಂಡಿದ್ದಾರೆ ಯಥಾ ಪ್ರಕಾರ ಈ ಹಿಂದೆ ಹೇಗೆ ನಡೀತಿತ್ತು ಅದೇ ರೀತಿ ನಡೆಸಬೇಕು ಅಂತೇಳಿ ಹೇಳಿ ಸೂಚನೆ ಮಾಡಿದ್ದಾರೆ ಇವರಿಗೆಂತೂ ಸರ್ಕಾರದವರಿಗೆ ಏನು ತ ಬುದ್ಧಿ ಬಂದಿದೆ ಗೊತ್ತಿಲ್ಲ ಈ ರೀತಿ ಏಕೈಕ ಏನೇನು ಡಿಸಿಷನ್ ತಗೊಳ್ಳೋದು ಮಧ್ಯದಲ್ಲಿ ತಗೊಳ್ಳೋದು ಈ ರೀತಿ ವಾಪಸ್ ತಗೊಳೋದು ಇದೇ ಆಗಿದೆ ಶಿಕ್ಷಣ ಸಚಿವರು ಅಸಮರ್ಥರಾಗಿದ್ದಾರೆ ಪದೇ ಪದೇ ಅದೇ ರೀತಿ ಮಿಸ್ಟೇಕ್ಸ್ ಮಾಡ್ತಾ ಇದ್ದಾರೆ ಒಟ್ಟಾರೆ ಸುತ್ತಲೇ ಓಡಿಸಿದ್ರು ಬೇರೆ ಸೆಂಟ್ರಲ್ಲೇ ಪ್ರಾಯೋಗಿಕ ಪರೀಕ್ಷೆ ಪ್ರಾಕ್ಟಿಕಲ್ ಎಕ್ಸಾಮ್ನ ಬೇರೆ ಸೆಂಟ್ರಲ್ಲಿ ಮಾಡ್ತೀವಿ ಲಿಖಿತ ಮಾದರಲ್ಲಿ ಮಾಡ್ತೀವಿ ಪರೀಕ್ಷೆನ ಪಾವಿತ್ರತೆಯನ್ನು ಕಾಪಾಡ್ತೀವಿ ಕೆಲವೊಂದು ಕಡೆ ಮಾಡೋದಿಲ್ಲ ಅವರೇ ಎಕ್ಸಾಮೇ ಮಾಡೋದಿಲ್ಲ ಹಂಗೆ ಮಾರ್ಕ್ಸ್ನ ಕೊಡ್ತಾರೆ ಅಂತೆಲ್ಲ ಹೇಳಿದರು ಈಗ ಬೇರೆ ಕಾಚಲ್ಲಿ ಮಾಡ್ತೀವಿ ಲಿಖಿತ ರೂಪದಲ್ಲೇ ಮಾಡ್ತೀವಿ ಅಂತ ಹೇಳಿದರು ನಂತರ ಏನಾಯ್ತಂದರೆ ಹಳ್ಳಿಗಳೆಲ್ಲ ಹೋಗೋದ್ ಕಾಲೋದಿಲ್ಲ ಅಂತ ವಿರೋಧ ಮಾಡಿದ್ರು ನಂತರ ಹಳ್ಳಿಗಳಲ್ಲಿ ಇಲ್ಲಿ ಇಲ್ಲ ಇಲ್ಲಿ ಕಾಲೇ ಇಲ್ಲ ಶಾಲೆಗಳು ಅವೆಲ್ಲ ಅಲ್ಲಿ ಅದೇ ಕಾಲೇಜ್ನಲ್ಲಿ ಮಾಡ್ತೀವಿ ಇನ್ ಕೇಸ್ ಎಲ್ಲಿ ಇದೆ ಮೀನ್ಸು ಎಲ್ಲಿ ಕಾಲೇಜ್ಗಳಿದ್ದಾವೆ ಫಾರ್ ಎಕ್ಸಾಂಪಲ್ ತಾಲೂಕು ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಅಲ್ಲಿ ಬೇರೆ ಬೇರೆ ಕಾಲೇಜ್ನಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ರು ಈಗ ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಏನಂದರೆ ನಿಮಗೆ ಇರೋದಿಲ್ಲ ಆ ಪ್ರಾಕ್ಟಿಕಲ್ ಎಕ್ಸಾಮ್ ಅಂದ್ಬಿಟ್ಟು ಬೇರೆ ಇರೋದಿಲ್ಲ ಈ ಹಿಂದೆ ಈ ಹಿಂದೆ ಹೇಗೆ ವರ್ಷ ವರ್ಷ ಮಾಡ್ತಾ ಇದ್ರು ನಿಮ್ಮದೇ ಕಾಲೇಜಿನಲ್ಲಿ ನಿಮ್ಮ ಪ್ರಾಯೋಗಿಕ ಪರೀಕ್ಷೆಯನ್ನು ಕೂಡ ಮಾಡ್ತೀವಿ ಅದೇ ಪರೀಕ್ಷೆಯಲ್ಲಿ ಅದೇ ಕಾಲೇಜಿನಲ್ಲಿ ಮಾಡ್ತೀವಿ ಅಂತೇಳಿ ಆದೇಶ ಮಾಡಿದ್ದಾರೆ ಕೆಟ್ಟ ಮೇಲೆ ಬುದ್ಧಿ ಕಲ್ತ್ರು ಅನ್ನೋ ಹೇಳಿತು ಓಕೆ ಡಿಸ್ಟನ್ಸ್ ಚೆನ್ನಾಗಿದೆ ಸುಮ್ಮನೆ ಇಷ್ಟೆಲ್ಲ ಮಾಡಿಕೊಂಡು ಒದ್ದಾಡಿಕೊಂಡು ನೋಟಿಫಿಕೇಶನ್